ಮಕರ ಸಂಕ್ರಾಂತಿಯಂದು ಈ ಐದು ವಸ್ತುಗಳನ್ನ ದಾನ ಮಾಡಿ ಶನಿ ಸೇರಿದಂತೆ ಆರು ಗ್ರಹ ದೋಷಗಳು ನಿವಾರಣೆಯಾಗುತ್ತೆ ಈ ವರ್ಷ ಎರಡು ಸಾವಿರದ ಮೂರರ ಮಕರ ಸಂಕ್ರಾಂತಿ ಹಬ್ಬವನ್ನು ಜನವರಿ ಹದಿನೈದು ಭಾನುವಾರದಂದು ಆಚರಿಸಲಾಗುತ್ತದೆ ಗ್ರಹಬಲ ಮತ್ತು ಅದೃಷ್ಟಕ್ಕಾಗಿ ಮಕರ ಸಂಕ್ರಾಂತಿಯಂದು ಯಾವ ವಸ್ತುಗಳನ್ನು ದಾನ ಮಾಡಬೇಕೆಂದು ತಿಳಿಯೋಣ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದ ತಕ್ಷಣ ಉತ್ತರಾಯಣವು ಈ ದಿನ ಪ್ರಾರಂಭವಾಗುತ್ತದೆ ಮಕರ ಸಂಕ್ರಾಂತಿಯಂದು ಮನೆಯ ನೀರಿನಲ್ಲಿ ನದಿ ಸ್ನಾನ ಅಥವಾ ಗಂಗಾ ಜಲದಿಂದ ಸ್ನಾನ ಮಾಡುವುದು ಮುಖ್ಯ ನಂತರ ಸೂರ್ಯನನ್ನ ಪೂಜಿಸಿ ಮಕರ ಸಂಕ್ರಾಂತಿ ಸ್ನಾನ ಮತ್ತು ಪೂಜೆಯ ನಂತರ ದಾನವನ್ನ ಮಾಡಲಾಗುತ್ತದೆ ಈ ದಿನ ದಾನ ಮಾಡುವುದರಿಂದ ಸಾಕಷ್ಟು ಪುಣ್ಯ ಬರುತ್ತೆ ಮಕರ ಸಂಕ್ರಾಂತಿಯಂದು ದಾನ ಮಾಡುವುದರಿಂದ ಸೂರ್ಯ ಶನಿ ಸೇರಿದಂತೆ ಆರು ಗ್ರಹಗಳಿಗೆ ಸಂಬಂಧಿಸಿದ ದೋಷ ನಿವಾರಣೆಯಾಗುತ್ತದೆ ಎನ್ನುತ್ತಾರೆ ಕಾಶಿಯ ಜ್ಯೋತಿಷಿ ಚಕ್ರಪಾಣಿ ಭಟ್ ಆ ಎಲ್ಲ ಗ್ರಹಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಮಕರ ಸಂಕ್ರಾಂತಿಯ ದಿನದಂದು ಯಾವ ವಸ್ತುಗಳು ಗ್ರಹಗಳು ಮತ್ತು ಅದೃಷ್ಟವನ್ನು ತರುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಎಳ್ಳು ದಾನ ಮಕರ ಸಂಕ್ರಾಂತಿಯಂದು ಎಲ್ಲರೂ ಸ್ನಾನದ ನಂತರ ಎಳ್ಳನ್ನ ದಾನ ಮಾಡಬೇಕು ಸಾಧ್ಯವಾದರೆ ಈ ದಿನ ಕಪ್ಪು ಎಳ್ಳನ್ನ ದಾನ ಮಾಡಿ ಕಪ್ಪು ಎಳ್ಳು ಲಭ್ಯವಿಲ್ಲದಿದ್ದರೆ ಬಿಳಿ ಎಳ್ಳು ದಾನ ಮಾಡಿ ಹೀಗೆ ಮಾಡುವುದರಿಂದ ಸಂಪತ್ತು ಹೆಚ್ಚುತ್ತೆ ಸೂರ್ಯನ ಕೃಪೆಯಿಂದ ಶನಿದೋಷವು ನಿವಾರಣೆಯಾಗುತ್ತದೆ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯದೇವರು ಶನಿಯ ಮನೆಗೆ ತಲುಪಿದಾಗ ಶನಿಯು ಅವನನ್ನು ಕಪ್ಪು ಎಳ್ಳುಗಳೊಂದಿಗೆ ಸ್ವಾಗತಿಸಿದನೆಂದು ಹೇಳಲಾಗುತ್ತೆ ಬೆಲ್ಲ ದಾನ ಮಕರ ಸಂಕ್ರಾಂತಿಯಂದು ಬೆಲ್ಲವನ್ನ ದಾನ ಮಾಡಿ ಈ ಒಂದು ದಾನವು ನಿಮ್ಮ ಮೂರು ಗ್ರಹಗಳಾದ ಸೂರ್ಯ ಗುರು ಮತ್ತು ಶನಿಗಳ ದೋಷಗಳನ್ನು ತೊಲಗಿಸುತ್ತೆ ಸೂರ್ಯ ಬಲಶಾಲಿಯಾಗಲು ಬೆಲ್ಲವನ್ನು ದಾನ ಮಾಡುತ್ತಾರೆ ಮಕರ ಸಂಕ್ರಾಂತಿಯಂದು ಬೆಲ್ಲ ಮತ್ತು ಕಪ್ಪು ಎಳ್ಳು ಲಡ್ಡುಗಳನ್ನು ದಾನ ಮಾಡಲಾಗುತ್ತೆ ಬಟ್ಟೆಗಳ ದಾನ ಮಕರ ಸಂಕ್ರಾಂತಿಯಂದು ಪೂಜೆ ಸಲ್ಲಿಸಿದ ನಂತರ ಬಡವರಿಗೆ ಅವರವರ ಶಕ್ತಿಗನುಗುಣವಾಗಿ ಕಂಬಳಿ ಬೆಚ್ಚನೆಯ ಬಟ್ಟೆಗಳನ್ನು ದಾನ ಮಾಡಬೇಕು ಹೀಗೆ ಮಾಡಿದರೆ ನಿಮ್ಮ ಜಾತಕದಲ್ಲಿರುವ ರಾಹು ಗ್ರಹಕ್ಕೆ ಸಂಬಂಧಿಸಿದ ದೋಷ ನಿವಾರಣೆಯಾಗಿ ಧನಾತ್ಮಕ ಪರಿಣಾಮ ಕಂಡುಬರುತ್ತೆ ಮಕರ ಸಂಕ್ರಾಂತಿಯಂದು ಬೇಳೆ ಮತ್ತು ಅಕ್ಕಿಯಿಂದ ಮಾಡಿದ ಕಿಚಡಿಯನ್ನು ದಾನ ಮಾಡುವುದರಿಂದ ಶನಿ ಗುರು ಮತ್ತು ಬುಧರಿಗೆ ಸಂಬಂಧಿಸಿದ ದೋಷಗಳು ದೂರವಾಗುತ್ತೆ ಕಪ್ಪು ಬೇಳೆ ಶನಿಯೊಂದಿಗೆ ಮತ್ತು ಹಸಿರು ಬೇಳೆಯು ಬುಧನೊಂದಿಗೆ ಸಂಬಂಧ ಹೊಂದಿದೆ ಕಿಚಡಿಯಲ್ಲಿ ನೀವು ಅರಶಿನವನ್ನು ಬಳಸುವುದರಿಂದ ಇದು ಗುರುಗ್ರಹದೊಂದಿಗೆ ಸಂಬಂಧಿಸಿದೆ ಎಲ್ಲ ದೋಷಗಳು ದೂರವಾಗುತ್ತವೆ ನಿಮ್ಮ ಭವಿಷ್ಯವು ಬಲಗೊಳ್ಳುತ್ತದೆ ಕಾರ್ಯಗಳಲ್ಲಿ ಯಶಸ್ಸಿನ ಸಂಭವನೀಯತೆ ಹೆಚ್ಚಾಗುತ್ತೆ ಅನ್ನದಾನ ಮಕರ ಸಂಕ್ರಾಂತಿಯಂದು ಅನ್ನದಾನ ಮಾಡುವುದು ಚಂದ್ರನ ಸಂಕೇತ ಇದು ಚಂದ್ರನನ್ನು ಬಲಪಡಿಸುತ್ತದೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಅನ್ನದಾನದಿಂದ ಚಂದ್ರ ದೋಷವು ನಿವಾರಣೆಯಾಗುತ್ತೆ ಮಕರ ಸಂಕ್ರಾಂತಿಯಂದು ಅಕ್ಕಿ ಕಿಚಡಿ ಬೆಲ್ಲ ಕಪ್ಪು ಎಳ್ಳು ಮತ್ತು ಹೊದಿಕೆಗಳನ್ನು ದಾನ ಮಾಡುವುದರಿಂದ ಸೂರ್ಯ ಶನಿ ಬುಧ ಗುರು ಚಂದ್ರ ಮತ್ತು ರಾಹುಗಳಿಗೆ ಸಂಬಂಧಿಸಿದ ದೋಷಗಳು ದೂರವಾಗುತ್ತೆ ಮತ್ತು ಅದೃಷ್ಟವನ್ನು ಬಲಪಡಿಸುತ್ತದೆ ಈ ವಸ್ತುಗಳ ಹೊರತಾಗಿ ನಿಮ್ಮ ರಾಶಿಗೆ ಅನುಗುಣವಾಗಿ ನೀವು ವಸ್ತುಗಳನ್ನು ದಾನ ಮಾಡಬಹುದು